ಮಕ್ಕಳ, ನಾನಿವತ್ತ ನಿಮ್ಗೆ ಒಂದು ಕತೆ ಹೇಳ್ತೀನಿ, ಕೇಳ್ತಿರಲ್ವಾ? ಈ ಕತೆ ಹೆಸರು ತೆನಾಲಿ ರಾಮಕೃಷ್ಣ ಮತ್ತು ಮಡಕೆ. ತೆನಾಲಿ ರಾಮಕೃಷ್ಣ ಮತ್ತು ಮಡಕೆ. ನೀವು ರಾಜನ್ ಬಗ್ಗೆ ಕೇಳಿದಿರಲ್ವಾ, ರಾಜನ್ ಬಗ್ಗೆ ಕೇಳಿದಿರಾ? ಒಂದು ರಾಜ್ಯ, ಆ ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ. ರಾಜ ಅಂದ್ರೆ ನೋಡ್ರಿ ಹೆಂಗೆ ಗತ್ತು ಗಮ್ಮತ್ತು ಇದೆ. ಅವನ ಆಸ್ಥಾನದಲ್ಲಿ ಮಂತ್ರಿಗಳು ಇರ್ತಾರೆ, ಅದರಲ್ಲಿ ಒಬ್ಬ ಬುದ್ಧಿವಂತ ಮಂತ್ರಿ ಇರ್ತಾನೆ. ಅವನ ಹೆಸರು ತೆನಾಲಿ ರಾಮಕೃಷ್ಣ. ಅವನ ಹೆಸರೇನು? ತೆನಾಲಿ ರಾಮಕೃಷ್ಣ. ಇವನು ರಾಜನಿಗೆ ತುಂಬಾ ಇಷ್ಟವಾದಂತಹ ಮಂತ್ರಿ. ಅವನಿಗೆ ಬಹುಮಾನಗಳನ್ನ ಕೊಡ್ತಾ ಇರ್ತಾನೆ ರಾಜ. ಇದನ್ನ ಕಂಡು ಆ ಒಂದು ಮಂತ್ರಿಗಳಿಗೆ ತುಂಬಾ ಹೊಟ್ಟೆ ಉರಿ ಇರುತ್ತೆ. ಮಂತ್ರಿಗಳಿಗೆ ಏನಾಗ್ತಾ ಇರುತ್ತೆ? ಹೊಟ್ಟೆ ಉರಿ ಆಗ್ತಾ ಇರುತ್ತೆ. ಅದಕ್ಕೆ ಎಲ್ಲಾ ಮಂತ್ರಿಗಳು ಸೇರಿಸಿ ತೆನಾಲಿ ರಾಮಕೃಷ್ಣನ ಮೇಲೆ ಚಾಡಿ ಹೇಳ್ತಾರೆ. ಇವನು ಕೆಟ್ಟವನು, ಇವನು ಆ ರೀತಿ ಮಾಡ್ದ, ಈ ರೀತಿ ಮಾಡ್ದ ಅಂತ ರಾಜನಿಗೆ ಚಾಡಿ ಹೇಳ್ತಾರೆ. ಆಗ ರಾಜನಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದ ತಕ್ಷಣ ರಾಜ ಹೊರಟು ಹೋಗು ಅಂತ ಹೇಳ್ತಾನೆ. ಇದನ್ನ ಕಂಡು ಬೇರೆ ಮಂತ್ರಿಗಳಿಗೆ ಒಳಗೊಳಗೆ ಖುಷಿ ಆಗುತ್ತೆ. ಅಬ್ಬಾ, ನನಗೆ ಮುಖ ತೋರಿಸ್ಬೇಡ, ಹೊರಟು ಹೋಗು ಅಂತ ಆಜ್ಞೆ ಮಾಡ್ತಾನೆ ರಾಜ. ಅದೇ ತಕ್ಷಣ ತೆನಾಲಿ ರಾಮಕೃಷ್ಣ ಹೊರಗೆ ಹೊರಟು ಬರ್ತಾ ಇದ್ದಾನೆ. ಒಬ್ಬಂಟಿಯಾಗಿ ಹೊರಗೆ ಹೊರಟು ಬರ್ತಾ ಇದ್ದಾನೆ. ಹೊರಟು ಬಂದಾಗ ತೆನಾಲಿ ರಾಮಕೃಷ್ಣ ಒಂದು ಪ್ಲಾನ್ ಮಾಡ್ತಾನೆ. ಒಂದು ಪ್ಲಾನ್ ಏನ್ ಮಾಡ್ತಾನಪ್ಪ ಅಂದ್ರೆ, ನಾನು ಮುಖ ತೋರಿಸ್ಬಾರ್ದು, ಹಂಗೆ ಹೋಗ್ಬೇಕಲ್ಲ ಅಂತೇಳಿ ಮಾರನೇ ದಿನ ಏನ್ ಮಾಡ್ತಾನೆ, ಮುಖಕ್ಕೆ ಒಂದು ಮಡಕೆಯನ್ನ ಹಾಕೊಂಡು ಆಸ್ಥಾನಕ್ಕೆ ಹೋಗ್ತಾನೆ. ಅದಕ್ಕೆ ರಾಜನಿಗೆ ಮತ್ತೂ ಸಿಟ್ಟು ಬರುತ್ತೆ. ಯಾಕೆ, ಯಾರಿವರು ಮುಖಕ್ಕೆ ಮಡಕೆ ಹಾಕಿ ಬಂದಿದ್ದೀರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಾಜ ಇದ್ದ ತೆನಾಲಿ ರಾಮ ಇದ್ದವನು ಏನಂತಾನೆ, ನಾನು ಪ್ರಭುಗಳೇ, ನೀವು ನನಗೆ ಮುಖ ತೋರಿಸ್ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ಮುಖಕ್ಕೆ ಮಡಕೆಯನ್ನ ಹಾಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ರಾಜನಿಗೆ ನಗು ಬರುತ್ತೆ. ಅವನು ಬಿದ್ದು ಬಿದ್ದು ನಗ್ತಾನೆ. ಖುಷಿಯಾಗಿ ಮತ್ತೆ ತೆನಾಲಿ ರಾಮಕೃಷ್ಣನ ಮೇಲೆ ಪ್ರೀತಿ ಉಕ್ಕಿ ಬರುತ್ತೆ. ಮತ್ತೆ ಅವನಿಗೆ ತೆನಾಲಿ ರಾಮಕೃಷ್ಣನಿಗೆ ಬಹುಮಾನಗಳನ್ನ ಕೊಟ್ಟು ಕಳಿಸ್ತಾನೆ. ಈ ಮತ್ತೆ ಇವರು ಹೊಟ್ಟೆ ಹುಡ್ಕೊಳ್ತಾರೆ. ಗೊತ್ತಾಯ್ತಲ್ಲ, ತೆನಾಲಿ ರಾಮಕೃಷ್ಣನಿಗೆ ರಾಜ ಸಿಟ್ಟಿನಿಂದ ಏನ್ ಹೇಳ್ತಾನೆ, ಫಸ್ಟಿಗೆ ನೀನು ಹೊರಟು ಹೋಗು ಆಸ್ಥಾನದಿಂದ, ಹೊರಟು ಹೋಗು, ನನಗೆ ಮುಖ ತೋರಿಸ್ಬೇಡ ಅಂತಾನೆ. ಅದಕ್ಕೆ ಅವನು ಏನು ಉಪಾಯ ಮಾಡ್ತಾನೆ, ಮಡಕೆ ಹಾಕೊಂಡ್ಬರ್ತಾನಲ್ವಾ. ವೆರಿ ಗುಡ್ ಮಕ್ಕಳ, ಇದು ತೆನಾಲಿ ರಾಮಕೃಷ್ಣ ಮತ್ತು ಮಡಕೆ. ಮಕ್ಕಳ, ನಮಗೆ ಕಷ್ಟ ಇದ್ದಂತ ಸಂದರ್ಭದಲ್ಲಿ ಬುದ್ಧಿಯನ್ನ ಓಡಿಸ್ಬೇಕು, ಬುದ್ಧಿವಂತಿಕೆಯಿಂದ ಗೆಲ್ಬೇಕು ಆ ಪರಿಸ್ಥಿತಿಯನ್ನ. ಈ ತೆನಾಲಿ ರಾಮಕೃಷ್ಣನು ಅಷ್ಟೇ, ಬುದ್ಧಿವಂತಿಕೆಯಿಂದ ಈ ಪರಿಸ್ಥಿತಿಯನ್ನ ಗೆದ್ದುತ್ತನ್ನ ನಾವು ಓಡ್ತಾ